ಕನ್ನಡ ಜಿಲ್ಲೆಯನ್ನು ಕಳೆದ ಬಾರಿ ನೋಡಿದಿರಿ, BJP ಸರ್ಕಾರ ಇದ್ದಾಗ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಶಾಂತಿಯ ಸೌಹಾರ್ದತೆಯ ನೆಮ್ಮದಿಯ ಜೀವನವನ್ನು ಈ ಜಿಲ್ಲೆಯಲ್ಲಿ ನಡೆಸಿದರು. ಸಣ್ಣ ಪುಟ್ಟ ಕೆಲವು ಗಲಭೆಗಳಾಗಿದೆ, ಸಮಸ್ಯೆಗಳು ಬಂದಾಗ ಕೂಡ ಅದನ್ನು ಸರ್ಕಾರ ಬಹಳ ವ್ಯವಸ್ಥಿತವಾಗಿ ನಿಯಂತ್ರಿಸಿದೆ. ಮತ್ತು ನಮ್ಮ ಪೊಲೀಸ್ ಇಲಾಖೆ ಇರ್ಬೋದು, ಗೃಹ ಇಲಾಖೆ ಇರ್ಬೋದು, ಆ ಸಂದರ್ಭದಲ್ಲಿ ಸಂಬಂಧಪಟ್ಟವರನ್ನು ಬಂಧಿಸಿ ಸೂಕ್ತ ಕ್ರಮವನ್ನು ಕೈಗೊಂಡಿದೆ. ಆದರೆ ಇವತ್ತು ಒಂದು ಸಮುದಾಯವನ್ನು ಮೆಚ್ಚಿಸಲಿಕ್ಕೋಸ್ಕರ ಈ ರೀತಿಯ ಒಂದು ಕಮಿಟಿಯನ್ನು ಅವರು ವಿಂಗನ್ನು ರಚನೆ ಮಾಡಿದ್ದಾರೆ ಎನ್ನುವುದು ಭಾಸವಾಗ್ತಾ ಇದೆ. ಬಹುಶಃ ಎಲ್ಲಿಯೂ ಇಲ್ಲದನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡುವಂಥ ಅವಶ್ಯಕತೆ ಇಲ್ಲ ಅವರಿಗೆ. ಹಾಗಾದರೆ ಪೊಲೀಸ್ ಈಗ ಇರುವಂಥ ವ್ಯವಸ್ಥೆಯ ಮೇಲೆ ನಂಬಿಕೆ ಇಲ್ಲ ಅಂತಾಯಿತು, ಅಥವಾ ಆ ಒಂದು ವಿಂಗಿನ ಮುಖಾಂತರ ಯಾರನ್ನು ಅದ್ದುಬಸ್ತಿಗೆ ತರಬೇಕು ಎನ್ನುವಂಥ ಪ್ಲ್ಯಾನ್ ಮಾಡಿದ್ದಾರೆ ಎನ್ನುವುದನ್ನು ಗೃಹ ಸಚಿವರೇ ಅದಕ್ಕೆ ಉತ್ತರಿಸಬೇಕು. ಆದರೆ ನಮ್ಮ ಪರಿವಾರ ವಿಚಾರ ಸಂಘಟನೆ ಏನಿದೆ, ಅದು ಸಮಸ್ಯೆ ಬಂದಾಗ, ನಮ್ಮ ಧರ್ಮ, ನಮ್ಮ ಸಂಸ್ಕೃತಿ, ನಮ್ಮ ವಿಚಾರಧಾರೆಗಳಿಗೆ ಸಮಸ್ಯೆ ಬಂದಾಗ ನಮ್ಮೆಲ್ಲ ಕಾರ್ಯಕರ್ತರು ಖಂಡಿತವಾಗಿ ಕೂಡ ಹೋರಾಟ ಮಾಡ್ತಾರೆ, ಯಾವುದೇ ವಿಂಗ್ ಇರಲಿ, ಯಾವುದೇ ಇದಿರಲಿ. ಆದರೆ ಅದಕ್ಕೆ ಸಂಪೂರ್ಣ ಎಲ್ಲಿ ಅವಶ್ಯಕತೆ ಇದೆ ಅದಕ್ಕೆ ಬೆಂಬಲವನ್ನು BJP ಕೊಡ್ತದೆ. ನಮ್ಮ ಕಾರ್ಯಕರ್ತರಿಗೆ ಕಾರ್ಯಕರ್ತರನ್ನು ಬಿಟ್ಟಾಕುವಂಥ ಪ್ರಶ್ನೆ ಇಲ್ಲ.